ಬೀದಾದ್ರೆ ಮುಖ್ಯ ಮಧುರ ಅವ್ರಿಗೆ ಏನೇ ಬೇಕಾದ್ರೂ ಮಾಡೋದಕ್ಕೆ ಚಂದನರವ್ರೆ ನಿಮ್ಗೆ ಯಾಕೆ ಊರವ್ರು ಸಾಬ್ರಿ ಅನ್ನೆಪ್ನೂ ಸರಿಯಾಗಿದ್ರೆ ಮಧುರ ಅವ್ರು ಯಾಕೆ ನನ್ನ ಕೈಲಿ ನೀರು ಬಿಡಿಸ್ಕೊತಾ ಇದ್ರು ಅವ್ರ ಹಟ್ಟಿಲಿ ನೀರು ಸರಿಯಾಗಿಲ್ವಲ್ಲ ಅದ್ರ ಬಗ್ಗೆ ಹೇಳ್ದಿ ಕಮ್ಮೆ ಬಾಬಣ್ಣ ನೀವೇನೇ ಹೇಳಿ ನೀವು ಮಾಡೋದು ನಂಗೆ ಒಂಚೂರು ಇಷ್ಟ ಅನ್ನಿಲ್ಲ ಅಮ್ಮ ಪುಟ್ಮಲಿ ಈ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಹೋಗಿ ರುಚಿ ರುಚಿಯಾಗಿ ಅಡುಗೆ ಮಾಡು ಪಾಪ ಮಧುರ ಅವ್ರ ಹಟ್ಟಿಲಿ ಅಡುಗೆ ಮಾಡೋಕ್ಕೂ ನೀರಿಲ್ವಂತೆ ಹಂಗಂದರಿಯ ಪಾಪ ಮಧುರ ಅವರು ಇರಿ ಈಗಲೇ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ಇದಕ್ಕೆ ಇವಳ ದಂಡ ಬೊಡ್ಡೆತ್ತದು ಅನ್ನೋದು ಪುಟ್ಮಲಿಯವ್ರೆ ಪುಟ್ಮಲಿಯವ್ರೆ ಕಾವೇರಿ ತಾಯಿ ಅಣೆ ನಾನೆಂದು ನಿಮ್ಮನೇ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲನೆ ಕ್ರಿಸದು ಎಂದು ನಿಮ್ಮನ್ನೇ ಸಿಂಹ ಟಣ 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 ಸಿಂಹ ಏನ್ ಗೌಡ್ರೆ ಸಾಹಸ ಸಿಂಹ ವಿಷ್ಣು ಸರ್ತರ ಹಾಡಾಡ್ಕೊಂಡ್ ಬರ್ತಾ ಇದೀರಾ ಅದನ್ನೆಲ್ಲ ಪುಟಾಕಿ ನೀವ್ ಯಾಕೆ ನಮ್ಮ ಮಟ್ಟಿಗೆ ಬಂದಿದ್ದಾರೆ ಗೊತ್ತಾಯ್ತು ತಂಬುಡಿ ನಾನು ಹಟ್ಟಿಲಿಲ್ಲ ಅನ್ಕೊಂಡು ಪುಟ್ಮಲ್ಲಿಗ ಪೂಸಿ ಹೊಡೆದು ಉಂಡ್ಕೊಂಡು ಹೋಗವಂತ ಬಂದಿದ್ದಾರ್ಯಾ ರೀ ಗೌಡ್ರೆ ನಾನು ನಿಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ ರೀ ಅಣ್ಣಪ್ಪನವ್ರೆ ನಿಮ್ಮ ಹಟ್ಟಿಲಿ ಅಡುಗೆ ಮಾಡೋಕ್ಕೂ ನೀರಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಹಸು ತಡಕಳ್ನಾದ್ರೆ ನೀವು ಉಂಡ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತ ನಂಗೆ ಚೆಂದಾಗಿ ಗೊತ್ತು ನಿಮ್ ನೀನಾಸಂ ನಾಟಕ ನನ್ನ ಅಂತಮಿ ಯಾಕೆ ಆಡಿರಿ ರೀ ಗೌಡ್ರೆ ನಾನು ಸ್ವಾಭಿಮಾನಿ ಹಾಗೆಲ್ಲ ಮರ್ಯಾದೆ ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳಲ್ಲ ಅಣ್ಣಪ್ಪನವ್ರೆ ಒಟ್ಟಿಗೆ ಇಟ್ಟಿಲ್ಲ ಅಂದಮೇಲೆ ಹಟ್ಟಿಲಿ 1 ಕೋಟಿ ರೂಪಾಯಿ ಇಟ್ಕೊಂಡ್ರೆ ಯಾನು ಪ್ರಯೋಜನ ಇಲ್ಲ ಎಷ್ಟೇ ಸ್ವಾಭಿಮಾನಿ ಆದ್ರೂ ಒಟ್ಟಿಗೆ ಇಟ್ಟಿನ್ಬೇಕ ಹೊರತು ನೋಡಿ ತಿನ್ನಕ್ ಆಗಲ್ಲ ಏನಿದು ಗೌಡ್ರು ಇಷ್ಟೊಂದು ಖುಷಿ ಖುಷಿ ಆಗಿದ್ದಾರೆ ನಾನು ಇಟ್ಟಿದ ಫಿಟ್ಟಿಂಗ್ ಇನ್ನೂ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಗೌಡ್ರೆ ಪುಟ್ಮಲ್ಲಿ ಅವರಲ್ಲಿ ಕಾಣಿಸ್ತಾನೆ ಇಲ್ಲ ಯಾಕಾ ಪುಟ್ಮಲ್ಲಿ ತಮ್ಮ ಯಾನ್ ಕ್ಯಾಮ ನಿಮ್ಗೆ ಏನಿಲ್ಲ ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಣ್ಣಪ್ಪನವ್ರೆ ಸುಮ್ ಸುಮ್ಮನೆ ನಿಮ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳಕ್ಕೆ ಅವಳೇ ನಿಮ್ ತರ ನಾಲಾಯಕಲ್ಲ ಅವಳಿಗೂ ಕೆಲಸ ಕಾರ್ಯ ಅಂತ ಇರ್ತಾವಲ್ಲ ಗೌಡ್ರೆ ಮಾತು ಮಾತ್ಕು ನಾಲಾಯಕ್ ಅನ್ಬಿಡ್ರಿ ಆಮೇಲೆ ನನಗೆ ಕೆಟ್ಟ ಕೋಪ ಬರುತ್ತೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ನಂತೆ ಹಂಗಾಯ್ತು ನಿಮ್ ಕತೆ ರೀ ಗೌಡ್ರೆ ಆನೆಗೊಂದು ಕಾಲ ಆದ್ರೆ ಇರುವೆಗೂ ಒಂದು ಕಾಲ ಬರುತ್ತಂತೆ ಆಗ ನಾನೇನು ಅಂತ ತೋರಿಸ್ತೀನಿ ಯಾನಂಗ್ ತೋರಿಸಿರಿ ಎರ ಅಂತ ತೋರಿಸ್ತಿದ್ರಿ ಅಲ್ಲಣ್ಣಪ್ಪನವ್ರೆ ಎರ್ರ ಕಚ್ಚಿತ್ತ ಅಂತ ಗೊತ್ತಿರುವ ಚಡ್ಡಿ ಒಳಗೆ ಮುಟ್ಟಗಳಕ್ಕ ನಾನೇ ನೀವ ನೋಡಿ ಈಗ ನನಗೆ ಶಾನೆ ಕೆಲಸ ಅದೆ ಹಟ್ಟಿಗೆ ಹೋಗ್ಬಿಟ್ಟು ಬಿರ್ಬಿರ್ನ ಮಧುರ ಅವ್ರನ್ನ ಉಣ್ಣ ಕಳಿಸಿ ಅವ್ರು ಉಣ್ಕಾಡೋದ ಮೇಲೆ ಮಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ ನೀವು ಬಂದು ಉಣ್ಕಳಿ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ
ರೂಮ್ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ. ಈ ಮನೆಯಲ್ಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನಗೆ ಹೇಳೇ ಇಲ್ಲ. ಅವ್ರ ಅಟ್ಟಿನ ವಾಸ ಆಗಿದ್ರೆ ತಾನೆ ಹೇಳಕ. ಅಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.